ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಕಾರ್ಯಕ್ರಮದ ಉದ್ಘಾಟನೆ ಹಂತ. ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ, ಇವತ್ತು ಬಹಳ ದಿನಗಳ ಕನಸು ಶ್ರೀರಾಮಪುರ ಮತ್ತು ಶ್ರೀರಾಮಪುರ ಆಜುಬಾಜು ಗ್ರಾಮಗಳ ಜನರ ಬೇಡಿಕೆ, ಈ ಬಸ್ ನಿಲ್ದಾಣದ ಉದ್ಘಾಟನೆ ಬಹುದಿನಗಳ ಬೇಡಿಕೆ. ಅದು ಈಗಿನ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಅದೃಷ್ಟದ ಮೇಲೆ ಗೋಡೆ ಮೇಲೆ ಅವರ ಹಣೆಬರವನ್ನು ಕೂಡ ಬರ್ಕೊಂಡು ಬಸ್ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದ್ದಾರೆ. ಭಾಳ ದಿವಸಗಳಿಂದ ಬಸ್ ನಿಲ್ದಾಣ ಉದ್ಘಾಟನೆ ಆಗಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಬಹುಶಃ ನಾವು ಶಾಸಕರಿಗೆ ಆಯ್ಕೆಯಾಗಿ ಈಗಾಗಲೇ 17 ತಿಂಗಳಾಗಿದೆ, 17 ತಿಂಗಳಲ್ಲಿ ನಡೀತಾ ಇದೆ. ಪ್ರಾರಂಭದಲ್ಲೇ ಇದನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಇಂಜಿನಿಯರ್ ಕಳಿಸಿ ಹಣ ಎಷ್ಟು ಬೇಕು ಅಂತ ಕೇಳ್ಕೊಂಡಾಗ 8.5 ಲಕ್ಷ ರೂಪಾಯಿಗಳು ಬೇಕು ಅಂತ ಹೇಳಿದರು. ಯಾತಕ್ಕೋಸ್ಕರ ಕಟ್ಟಿರ್ತಕ್ಕಂಥ ಬಸ್ ನಿಲ್ದಾಣವನ್ನು ಹಾಳು ಮಾಡಿರೋದು ಸರಿ ಮಾಡೋಕ್ಕೆ, ಯಾಕೆ ಹೇಳ್ರಿ ಹೇಳ್ರಿ ಹಾಳು ಮಾಡಿರೋದನ್ನು ಸರಿ ಮಾಡೋಕ್ಕೆ? ಬಸ್ ಮನೆ ಪ್ರವೇಶನೇ ಆಗಿಲ್ಲ, ಅಲ್ಲ ಬಸ್ ನಿಲ್ದಾಣ ಹಾಳಾಗೋಯ್ತು. ಇರಪ್ಪ, ಇದು ಆಗಬಾರ್ದು. ಇದು ಸಾರ್ವಜನಿಕರ ಸ್ವತ್ತು, ನಿಮ್ಮ ಸ್ವತ್ತು, ಇದು ಪಂಚಾಯಿತಿ ಆಸ್ತಿ. ಈ ಪಂಚಾಯಿತಿ ಆಸ್ತಿಯನ್ನು ಸಾರ್ವಜನಿಕರ ಸ್ವತ್ತನ್ನು ಎಷ್ಟು ಮಟ್ಟಿಗೆ ಕಾಪಾಡ್ಕೊಂಡು ಉಳಿಸ್ಕೊಂಡು ಹೋಗ್ತೀರಾ ಅಷ್ಟು ಅದರ ಆದಾಯದ ಮೂಲ ನಿಮಗೆ ಲಭ್ಯ ಆಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಸೌಲಭ್ಯಗಳು ಆಗಲೇ ಮಾತಾಡ್ತಾ ನಮ್ಮ ವಿಶ್ವನಾಥ್ ಹೇಳಿದರು, ಬಸ್ ನಿಲ್ದಾಣದಲ್ಲಿ ಇಳಿದಂಥ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಅತಿ ತುರ್ತ ಬೇಕಾಗಿರ್ತದೆ. ಇಲ್ಲೆಲ್ಲ ದೂರ ದೂರಗಳಿಂದ ಬಂದಿರ್ತಾರೆ, ಶೌಚಾಲಯ ವ್ಯವಸ್ಥೆ ಇರಲಿಲ್ಲ ಇಲ್ಲಿ, ಅದೊಂದು ಶಾಪವಾಗಿ ಪರಿಣಮಿಸಿತ್ತು.
ಅದರ ನಿವಾರಣೆ ಮತ್ತು ಮುಖ್ಯ ರಸ್ತೆಯಲ್ಲಿ ಎರಡು ಕಡೆಯಿಂದನೂ ಕೂಡ ಬಸ್ ಬರ್ತವೆ, ಎರಡು ಕಡೆಯಿಂದನೂ ಕೂಡ ಜನ ಇಳಿದು ತಮ್ಮ ಲಗೇಜನ್ನು ಇಟ್ಕೊಂಡು ಪಾಸ್ ಆಗೋದ್ರೊಳಗೆ ಇನ್ನೊಂದು ವಾಹನ ಬಂದವರಿಗೆ ಡಿಕ್ಕಿ ಹೊಡೆಯೋದ್ರಾಗೇನು ಸಂಶಯ ಇರಲಿಲ್ಲ. ಅಂಥ ಒಂದು ತುರ್ತು ಸಮಸ್ಯೆ ಹೋಗ್ಲಾಡಿಸ್ಲೇಬೇಕು ಅಂತೇಳಿ ನಾವು ಈ ಬಸ್ ನಿಲ್ದಾಣ ಮಾಡ್ತಕ್ಕಂಥ ಮಾತು ಕಾರ್ಯಕ್ಕೆ ಕೈ ಹಾಕ್ಕೊಂಡ್ವಿ. ಬಹುಶಃ ಶ್ರೀರಾಮಪುರದ ಅರಿವು 94 99 ಏನು ಮಾಡಿದ್ರಿ, 94 99 ತಾಲೂಕು ಪಂಚಾಯತಿ ಸದಸ್ಯನಾಗಿ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ರಿ. ಶ್ರೀರಾಮಪುರ ಏನಿಲ್ಲ ಅನು ಮಾಡಿಕೊಟ್ಟಿದೆ ದೀರ್ಘಕಾಲ 99 ಯಾವ ಇಸ್ವಿದು 2024 ಇಲ್ಲಿವರೆಗೆ ರಾಜಕೀಯ ಜೀವನ ಸಾಗಿ ಬಂದಿದೆ. ಇಂಥ ಒಂದು ಸಮಯ ತಾಲೂಕಿಗೆ ಎಷ್ಟು ಸೇವೆ ಸಲ್ಲಿಸಿದ್ದೀವಿ ಅಂತಕ್ಕಂಥದ್ದು ಕೂಡ ಲೆಕ್ಕ ಹಾಕ್ಬೇಕು ನೀವು. ಬಹುಶಃ ಮೊದಲನೇ ಬಾರಿ ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ಚುನಾವಣೆ ನಿಂತಹ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ಇರ್ತಕ್ಕಂಥ ಎಲ್ಲ ಮತಗಳನ್ನು ನನಗೆ ಹಾಕಿದ್ರು. ಅವಿರೋಧ ಆಯ್ಕೆ ಆಗಬೇಕಾಗಿತ್ತು ಅಥವಾ ಯಾರೊಬ್ಬರು ಇದಕ್ಕೆ ನಿಲ್ಲೇಬೇಕು, ಇದು ಆಡಳಿತ ವಿರೋಧ ಮತದಾನದ ಹಕ್ಕು ಎಲ್ಲವನ್ನು ಕೂಡ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟೋಗಿದ್ದಾರೆ ಹಕ್ಕನ್ನು ಚಲಾಯಿಸಲಿಕ್ಕೆ. ಅದರಿಂದ ಹೆಚ್ಚು ಮತಗಳನ್ನು ನನಗೆ ಕೊಟ್ಟು ತಾಲೂಕು ಪಂಚಾಯಿತಿ ಆಯ್ಕೆ ಮಾಡಿಕೊಟ್ರಿ. ತದನಂತರ ಶಾಸಕರ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿ ನಿಲ್ತಕ್ಕಂಥ ಅವಕಾಶವನ್ನು ಕೂಡ ಶ್ರೀರಾಮಪುರನ ಒದಗಿಸ್ಕೊಡ್ತು. ಅವತ್ತಿನ ಸಂದರ್ಭದಲ್ಲಿ ಶ್ರೀರಾಮಪುರ ಹೋಬಳಿ, ಈ ಹೋಬಳಿ ಎಲ್ಲ ಮತಗಳನ್ನು ನನಗೆ ಹಾಕಿದ್ರು. ಯಾವುದೇ ಜಾತಿ ಮತ ಭೇದ ಇಲ್ಲದೆ ಶ್ರೀರಾಮಪುರ ಹೋಬಳಿ ಎಲ್ಲ ಮತಗಳು ನನಗೆ ಹಾಕಿದ್ರು. ಸುಮಾರು 16,000-18,000 ಹೆಚ್ಚು ಮತಗಳನ್ನು ಹಾಕಿದ್ರು. 26,000 ಮತದಿಂದ ನಾನು ಆಯ್ಕೆ ಆದೆ. ಇನ್ನು 8,000 ಮತ 4 ಹೋಬಳಿ ಟೌನ್ನಿಂದ ಬಂದಿದ್ದು. ಅಂಥ ಒಂದು ಸುಸಂದರ್ಭವನ್ನು ಒದಗಿಸಿಕೊಟ್ಟು ರಾಜಕೀಯದ ಪಯಣವನ್ನು ಇಲ್ಲಿವರೆಗೆ ತಂದು ನಿಲ್ಲಿಸಿದಿರ. ಈ 2000 ಇಸ್ವಿಯಿಂದ 2024 ಈ ತಾಲೂಕಿನ ಅಭಿವೃದ್ಧಿ ಏನಾಗಿದೆ ಅಂತಕ್ಕಂಥದ್ದು ಕೂಡ ಗಮನಿಸಬೇಕು. ಈ ಹೋಬಳಿ ಅಭಿವೃದ್ಧಿ ಏನಾಗಿದೆ ಅನ್ನೋದನ್ನು ಗಮನಿಸಬೇಕು. ಶ್ರೀರಾಮಪುರದ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದನ್ನು ಗಮನಿಸಬೇಕು. ಆ ಗಮನಿಸಿದಾಗ ನೀವು ಹಾಕಿರ್ತಕ್ಕಂಥ ಮತದ ಮೌಲ್ಯ ಎಷ್ಟಾಗುತ್ತೆ ಅಂತ ನಿಮಗೆ ಲೆಕ್ಕ ಸಿಗ್ತದೆ. ಆಲೋಚನೆ ಮಾಡಬೇಕು. ಅಧಿಕಾರ ಬರ್ತದೆ ಹೋಗ್ತದೆ, ಆದರೆ 2000 ಇಂದ 2024 ದಾರಿ ಸವಿಸಿದೀವಲ್ಲ, ಇದನ್ನು ಹಿಂದಿರಿ ಒಂದ್ಸರಿ ನೋಡ್ರಿ. ಎಲ್ಲೆಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಎಷ್ಟು ಅಭಿವೃದ್ಧಿಯನ್ನು ಕಂಡಿದ್ದೀವಿ, ಅಭಿವೃದ್ಧಿಯ ಲಾಭ, ಅಭಿವೃದ್ಧಿಯ ಒಂದು ವೇಗವನ್ನು ಯಾವ ರೀತಿ ಹೆಚ್ಚಿದ್ದೀವಿ, ಯಾವ ರೀತಿ ಅದನ್ನು ಜನರಿಗೆ ತಲುಪಿಸಿದ್ವಿ ಅಂತಕ್ಕಂಥ ವಿಚಾರನ ಕೂಡ ನಾವು ವಿನಿಮಯ ಮಾಡಬೇಕು. ಯಾವ ಕ್ಷೇತ್ರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ. ಯಾವ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ವಿದ್ಯುಚ್ಛಕ್ತಿ ಕ್ಷೇತ್ರ, ರಸ್ತೆ ಸಂಪರ್ಕ, ಮನೆಗಳು, ನಿವೇಶನ ಕೊಡ್ತಕ್ಕಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರತಿ ಗ್ರಾಮ ಪಂಚಾಯತ್ಗೂ ಕೂಡ ಪ್ರತಿ ಹಳ್ಳಿಗೂ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ವಿ ಅಂತಕ್ಕಂಥ ಒಂದು ದಿಟ್ಟತನವಾದ ಮಾತನ್ನು ನಾನು ಹೇಳಲಿಕ್ಕೆ ನನಗೆ ನನ್ನ ಆತ್ಮಸಾಕ್ಷಿ ಒಪ್ತದೆ. ಈ ದಿಸಿನಲ್ಲಿ
ಇವತ್ತು ಶ್ರೀರಾಮ್ಪುರದಲ್ಲಿ ಇವತ್ತು ಬಸ್ ನಿಲ್ದಾಣ ಉದ್ಘಾಟನೆ ಆಗಿದೆ. ಇದನ್ನು ಮಾಡಿರ್ತಕ್ಕಂಥ ಮೂಲ ಉದ್ದೇಶ ಗ್ರಾಮ ಪಂಚಾಯಿತಿಯ ಆದಾಯದ ಮೂಲಗಳನ್ನು ಹೆಚ್ಚಿಸ್ಬೇಕನ್ನೋ ಉದ್ದೇಶ. ಮಳಿಗೆಗಳು ಕಟ್ತೀವಿ, ವ್ಯಾಪಾರ ಮಾಡ್ಕೊಳ್ಳೋದು ಬೇರೆ ವಿಚಾರ, ಬಸ್ತಿ ಬಸ್ ಬಂದು ನಿಂತ್ಕೊಳ್ಳೋದು, ಜನ ಇಳಿಸೋದು, ಜನ ಎತ್ಕೊಂಡೋಗೋದು ಬೇರೆ ವಿಚಾರ, ಮಳಿಗೆನಲ್ಲಿ ವ್ಯಾಪಾರ ಆಗೋದು ಬೇರೆ ವಿಚಾರ. ಮೂಲ ಉದ್ದೇಶ ಗ್ರಾಮ ಪಂಚಾಯಿತಿಯ ಆದಾಯದ ಮೂಲಗಳನ್ನು ಹೆಚ್ಚಿಸ್ತಕ್ಕಂಥದ್ದು. ಆದಾಯದ ಮೂಲ ಹೆಚ್ಚಿದ್ರೆ ಅದ್ರ ಉಪಯೋಗ ಯಾರಿಗೆ ಸಿಗ್ತದೆ? ನಿಮಗೆ ಸಿಗ್ತದೆ, ನಿಮಗೆ ಸಿಗ್ತದೆ. ಸರ್ಕಾರದ ಹಣದ ಮೇಲೆ ಯಾವುದೇ ಗ್ರಾಮ ಪಂಚಾಯಿತಿ ತಿರುಗಿ ಸರ್ಕಾರದ ಕಡೆ ತಿರುಗಿ ನೋಡಬಾರ್ದು. ಯಾವುದೋ ಸ್ಕೀಮ್ನಲ್ಲಿ ಹಣ ಹಾಕಿರ್ತಾರೆ, ಹದಿನೈದು ಹಣಕಾಸು ಬರೋದೇ ಇಲ್ಲ. ಕೆಲಸ ನಿಲ್ಲಿಸ್ತೀರಾ? ಜನರಿಗೆ ನೀರು ಕೊಡೋದು ನಿಲ್ಲಿಸ್ತೀರಾ? ವಿದ್ಯುಚ್ಛಕ್ತಿ ಬಲ್ಪ್ ಹಾಕೋದು ನಿಲ್ಲಿಸ್ತೀರಾ? ಕಸ ಹೊಡೆಯೋದು ನಿಲ್ಲಿಸ್ತೀರಾ? ಚರಂಡಿ ಕ್ಲೀನ್ ಮಾಡೋದು ನಿಲ್ಲಿಸ್ತೀರಾ? ಅಥವಾ ಇನ್ನೇನೇನೋ ಅಭಿವೃದ್ಧಿ ಕೆಲಸಗಳು ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅದ್ರ ಕಡೆಗೆ ತಿರುಗಿ ನೋಡಬಾರ್ದು. ಸರ್ಕಾರದ ಹಣ ಬರದೇ ಹೋದರೂ ನಮ್ಮ ಸ್ವಂತ ಗ್ರಾಮ ಪಂಚಾಯತಿ ದುಡಿಮೆ ಹಣದಲ್ಲಿ ನಮ್ಮ ಪಂಚಾಯತಿಯನ್ನು ನಿರ್ವಹಿಸಬಲ್ಲುವಂತಕ್ಕಂಥ ಒಂದು ಶಕ್ತಿಯನ್ನು ನೀವು ಪಡ್ಕೋಬೇಕು. ಆಗ ಸದೃಢ ಗ್ರಾಮ ಪಂಚಾಯತಿ ಅಂತ ಹೆಸರಾಗ್ತದೆ. ಸದೃಢ ಗ್ರಾಮ ಪಂಚಾಯತಿ ಆಗಬೇಕು. ಸದೃಢ ಗ್ರಾಮ ಪಂಚಾಯತಿ ಅತ್ತ ನಮ್ಮ ಶ್ವೇತಾ ರಂಗಸ್ವಾಮಿ ಮತ್ತು ಉಳಿದಂತಿರ್ತಕ್ಕಂಥ ಎಲ್ಲ ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಮ್ಮರಸಿಂದ ದುಡಿದ್ರೆ ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥ ಸ್ವಶಕ್ತಿ ಈ ಗ್ರಾಮ ಪಂಚಾಯತಿ ಬರೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೇನೆ. ನಮ್ಮ ತಾಲೂಕಿನ 200,000 ಜನರಿಗೆ ಶುದ್ಧ ಕುಡಿಯನ್ನು ಕೊಡಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಸಿದ್ದರಾಮಯ್ಯರವರು ಕಾಲಿಗೆ ಬಿದ್ದು ಕೇಳ್ಕೊಂಡ್ವಿ. ಆ ಸಂದರ್ಭದಲ್ಲಿ ಹಣ ಒದಗಿಸಿಕೊಟ್ರು, ಹಣ ಒದಗಿಸಿಕೊಟ್ಟು ಕುಡಿನೀರಿನ ಯೋಜನೆ ಮಂಜೂರು ಮಾಡಿಕೊಟ್ರು. ಆ ಮಂಜೂರು ಮಾಡಿಕೊಟ್ಟರ ಹಿನ್ನೆಲೆಯಲ್ಲಿ ಟೆಂಡರ್ ಆಯಿತು, ಕೆಲಸನೂ ಕೂಡ ಪ್ರಾರಂಭ ಆಗ ಅಂತಕ್ಕೆ ಬಂದಿತ್ತು. ಅಷ್ಟರೊಳಗೆ ಸರ್ಕಾರ ಬಿದ್ದೋಯಿತು. ಬಿದ್ದೋದ್ಮೇಲೆ ಏನಾಯಿತು? ಕೆಲಸ ನಿಲ್ತು. ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಒಂದು ಟಿ ಎಮ್ ಸಿ ನೀರನ್ನು ನಿಗದಿಪಡಿಸಿದ್ದೀವಿ. ವಸ್ತುಗ್ರಹ ತಾಲೂಕಿನ ಕುಡಿಯೋ ನೀರಿಗೆ ಒಂದು ಟಿ ಎಮ್ ಸಿ ನೀರು. ಒಂದು ಟಿ ಎಮ್ ಸಿ ನೀರಿದ್ರೆ ಎಷ್ಟು? 1 ಕಿಲೋಮೀಟ್ರ್ ಉದ್ದ, 1 ಕಿಲೋಮೀಟ್ರ್ ಅಗಲ, 1 ಕಿಲೋಮೀಟ್ರ್ ಆಳ, 1 ಕಿಲೋಮೀಟ್ರ್ ಎತ್ತರ. ಅಷ್ಟು ಪ್ರಮಾಣ ನೀರು ಒಂದು ಟಿ ಎಮ್ ಸಿ ನೀರಂತ ಎಷ್ಟಿರ್ಬೋದು ಊಹೆ ಮಾಡಿರಿ. ಈಗ ಅಷ್ಟು ನೀರಿಗೆ ಆದೇಶ ತಗೊಂಡು ಮುಂದಿನ 30 ವರ್ಷಗಳವರೆಗೆ ಜನ ಜಾನುವಾರು ಇಂಡಸ್ಟ್ರಿ ಎಲ್ಲವಕ್ಕೂ ಲೆಕ್ಕ ಹಾಕಿ ಒಂದು ಟಿ ಎಮ್ ಸಿ ನೀರು ತರ್ತಕ್ಕಂಥ ಕೆಲಸ ಮಾಡಿದ್ರು. ಸುಸಜ್ಜಿತವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೋವಿಂದಪ್ಪನವರು ತುಂಬ ಚೆನ್ನಾಗಿ ಈ ದಿನದ ಒಳ್ಳೆ ಮಳಿಗೆಗಳನ್ನು ಮಾಡಿದ್ದಾರೆ. ನಾವು ಇನ್ನೂ ಒಂದು ಗೋವಿಂದಪ್ಪನವ್ರಿಗೆ ಆಸೆಯನ್ನು ಇಟ್ಟಿದ್ವಿ. ಸುಮಾರು 250 ಮಳಿಗೆಗಳನ್ನು ಮಾಡಿಸ್ಕೊಡ್ರಿ ನಮಗೆ. ಇಲ್ಲಿ ಗೂಡಂಗಡಿಗಳಿದೆ ತಮ್ಮ ಸುಮಾರು, ಬೇರೆಯವರೆಲ್ಲರೂ 20-30 ಸಾವಿರ ರೂಪಾಯಿಗೆ ಪ್ರೈವೇಟ್ನಲ್ಲಿ ಬಾಡಿಗೆಗೆ ಹೋಗ್ತಾ ಇದ್ದಾವೆ. ನಾವು ಕಡಿಮೆಗೆ ಬಡವರಿಗೆ ಕಡಿಮೆ ದರ್ಜೆಯಲ್ಲಿ ಬಾಡಿಗೆನ ಕೊಡೋಣ, ಶ್ರೀರಾಮ್ಪುರದಲ್ಲಿ ಒಳ್ಳೆ ವ್ಯವಸ್ಥೆ ಆಗುತ್ತೆ ಅನ್ನೋ ಒಂದು ಉದ್ದೇಶನ ಗೋವಿಂದಪ್ಪನವರು ಕೂಡ ಇಟ್ಟಿದ್ವಿ. ಅವರು ಕೂಡ ಇದು ಮನಸ್ಸಿನಲ್ಲಿದೆ. ನಾನು ಈ ಒಳ್ಳೆ ಕೆಲಸನ ಗೂಡಂಗಡಿಯವರಿಗೆ, ಈ ಒಂದು ಬೀದಿ ವ್ಯಾಪಾರಿಗಳಿಗೆ ನಾನು ಒಳ್ಳೆ ಕೆಲಸನ ಮಾಡಿಕೊಡ್ತೀನಿ ಅನ್ನೋ ಒಂದು ಭರವಸೆ ಕೂಡ ಅವ್ರ ಮನಸ್ಸಿನಲ್ಲಿದೆ. ನಿಜಕ್ಕೂ ಕೂಡ ಅವರು ಯಾವಾಗಲೂ ಬಡವರ ಪರವಾದ ಕೆಲಸವನ್ನು ಹಮ್ಮಿಕೊಳ್ಳೋದ್ರಲ್ಲಿ ಸಿದ್ಧ ಹಸ್ತರಿದ್ದಾರೆ. ಹೀಗೆ ಈ ಒಂದು ಕಾರ್ಯಕ್ರಮನ, ಬಸ್ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಈ ವಾಣಿಜ್ಯ ಮಳಿಗೆಗಳನ್ನು ಮಾಡಿದ್ದಾರೆ. ಈಗ ಗ್ರಾಮ ಪಂಚಾಯತಿಯಿಂದ ಒಳ್ಳೆ ಎಲ್ಲ ಮಳಿಗೆಗಳು ಕೂಡ ಹರಾಜಾಗಿದೆ. ನಮ್ಮ ಹಿಂದಿದ್ದ ಎಲ್ಲ ಮಳಿಗೆಗಳು ಕೂಡ ಒಂದು ಉತ್ತಮವಾದ ಸ್ಥಿತಿಯಲ್ಲಿಲ್ಲ. ಎಲ್ಲವೂ ಕೂಡ ಅವು ಬೀಳುವ ಹಂತದಲ್ಲಿದೆ. ಇಲ್ಲೂ ಕೂಡ ಇನ್ನೂ ಕೂಡ ಸರ್ಕಾರದಿಂದ ಸ್ವಲ್ಪ ಅನುದಾನ ಕೊಟ್ಟು ಗೋವಿಂದಪ್ಪನವರು ಇನ್ನೂ ಸ್ವಲ್ಪ ಮಳಿಗೆಗಳನ್ನು ಮಾಡಿಸ್ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮನ ಅವರು ಶ್ರೀರಾಮ್ಪುರಕ್ಕೆ ಕೊಡುಗೆಯಾಗಿ, ಇವತ್ತಿದ್ದಕ್ಕೆ ಈ ಜಾಗಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ನಮ್ಮ ಬಸ್ ನಿಲ್ದಾಣದಲ್ಲಿ ಸುಮಾರು 10-20 ಇಡೀ ಜಾಗಕ್ಕೆ 30-40 ಲಕ್ಷ ರೂಪಾಯಿನ ಬೆಲೆ ಇದೆ ಇವತ್ತು ಶ್ರೀರಾಮ್ಪುರದಲ್ಲಿ. ಆದರೆ ಇಂಥ ಒಂದು 10 ಎಕರೆ ಪ್ರದೇಶವನ್ನು ನಮಗೆ ಪಂಚಾಯತಿಗಾಗಿ ನಿಜವಾಗ್ಲೂ ಅವರು ಮೀಸಲಿಟ್ಟಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಅವರು ನಮಗೆ ಕೊಟ್ಟಿರೋ ಕೊಡುಗೆ, ಶ್ರೀರಾಮ್ಪುರದ ಮೇಲಿರೋ ಅಭಿಮಾನ. ಅವ್ರಿಗೆ ಮೊದಲಿಂದಲೂ ಕೂಡ ಅವರು ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದಾಗ ನನ್ನ ತವರು ಮನೆ ಶ್ರೀರಾಮ್ಪುರ, ನನ್ನ ಇಡೀ ನನ್ನ ಸರ್ವಸ್ವನೇ ನಾನು ತ್ಯಾಗ ಅರಿತೀನಿ, ಶ್ರೀರಾಮ್ಪುರಕ್ಕೆ ನನ್ನ ಸರ್ವಸ್ವವನ್ನು ನೀಡ್ತೀನಿ ನಾನು ಅಂತ ಅವರು ಈ ಮಾತನ್ನು ನಮಗೆ ಕೊಟ್ಟಿದ್ದರು. ಅದೇ ರೀತಿ ಶ್ರೀರಾಮ್ಪುರಕ್ಕೆ ತನ್ನ ಎಲ್ಲವನ್ನು ಮಾಡಿದ್ದಾರೆ. ಅವರು ಮೊದಲದಲ್ಲೇ ಒಂದು ಶ್ರೀರಾಮ್ಪುರದಲ್ಲಿ ಒಂದೇ ಒಂದು ಬೋರ್ ಇರುತ್ತೆ, ಪರಮಸ್ವಾಮಿ ದೇವಸ್ಥಾನದ ಹತ್ರ ನಾವು ನೀರನ್ನು
ಎಲ್ಲರೂ 30 ನಲ್ಲಿಗಳನ್ನು ಹಾಕಿ ಅಲ್ಲೇ ಇಟ್ಕೊಂಡು ಹೋಗ್ತಿರ್ತೀವಿ. ಅವರು ಎಮ್ ಎಲ್ ಎ ಆದಮೇಲೆ ಬರ್ತಾರೆ ಒಂದಿನ. ಇದೇನಿದು, ಹೆಣ್ಮಕ್ಳೆಲ್ಲರೂ ಸಾರಿಗೆ ಸಾಲಿ ಸರತಿ ಸಾಲದಲ್ಲಿ ನೀರು ತಗೊಂಡು ಹೋಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಅವತ್ತೇ ಅವ್ರ ಮನಸ್ಸನ್ನು ತುಂಬ ನೊಂದ್ಕೊಂತಾರೆ. ಅಂದೇ ಅವರು ಸರ್ಕಾರದ ಜೊತೆ ಮಾತಾಡಿ ಡೆನಡಾ ಸ್ಕೀಮನ್ನು ನಮ್ಮ ಶ್ರೀರಾಮಪುರ ಒಂದು ಕುಡಿಯೋ ನೀರಿನ ಯೋಜನೆಗೆ ತಂದುಕೊಡ್ತಾರೆ. ಅಲ್ಲಿಗೆ ನಮಗೆ ಶ್ರೀರಾಮಪುರದ ಒಂದು ಕುಡಿಯೋ ನೀರಿನ ಸಮಸ್ಯೆಯನ್ನು ನೀಗಿಸ್ತಾರೆ ಗೋವಿಂದಪ್ಪನವರು. ಅಂದ್ರಿಂದ ಇವತ್ತಿನವರೆಗೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಬಂದಿಲ್ಲ. ಹೋದ ಬಾರಿ 15-20 ತನಕ ಬಂದಂಥ ಬರಗಾಲದಲ್ಲೂ ಕೂಡ ನಮಗೆ ನೀರಿನ ಕೊರತೆ ಆಗಲಿಲ್ಲ. ಅವ್ರು ಕಟ್ಟಿರೋ ಗೋಕಟ್ಟೆಗಳಿರ್ಬೋದು, ಅವ್ರು ಮಾಡಿದ ಚೆಕ್ ಡ್ಯಾಮ್ಗಳಿರ್ಬೋದು, ಇವೆಲ್ಲವೂ ಕೂಡ ನಮಗೆ 100-150 ನೀರು ಸಿಗೋಂಥ ಒಂದು ಕಾರ್ಯಕ್ರಮ ಆಗುತ್ತೆ. ಅವತ್ತು ಕೂಡ ನಮಗೆ ಸುಮಾರು 20 ಬೋರುಗಳನ್ನು ಅಂಥ ಬರಗಾಲದಲ್ಲಿ ಕೂಡ ಶ್ರೀರಾಮಪುರ ಮತ್ತು ಸುತ್ತಮುತ್ತ ನಮ್ಮ ಗ್ರಾಮ ಪಂಚಾಯತಿ ಕೊಟ್ಟು ಜನಗಳಿಗೆ ಒಂದು ದಿನ ನೀರಿನ ತೊಂದರೆ ಆಗದಂತೆ, ನಮ್ಮನ್ನೆಲ್ಲರನ್ನು ಕೂಡ ನೀರಿನ ಇದರಿಂದ ತೊಂದರೆ ಆಗದಂತೆ ಕಾಪಾಡಿ ಈ ಒಂದು ಜನ ನನಗೆ ಕೊಟ್ಟಿರೋಂಥ ಸೇವೆಯನ್ನು ನನ್ನ ಎಮ್ ಎಲ್ ಎಗಿರಿ ನನಗೆ ಕೊಟ್ಟಿದ್ದಾರೆ, ನಾನು ಜನಸೇವಕನಾಗಿ ನಾನು ಮಾಡ್ತೀನಿ ಅಂತ ಒಂದು ದೊಡ್ಡ ಉದ್ದೇಶದಿಂದ ಈ ಕೆಲಸನ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಿಸ್ತೀನಿ. ನೀರಾವರಿಗೆ ಅಚ್ಚುಕಟ್ಟು ಜಾಸ್ತಿ ಇಲ್ಲದೇ ಇರೋದ್ರಿಂದ ಇದು ಬಸ್ ಸ್ಟ್ಯಾಂಡಿಗೆ ಮತ್ತು ಸಂತೆ ಮೈದಾನಕ್ಕೆ ಮಾಡಿಕೊಳ್ಳೋದಕ್ಕೆ ಅವಶ್ಯಕತೆ ಅಂತಕ್ಕಂಥ ಆ ನೀರುವರ ಇಲಾಖೆಯಿಂದ ಅನುಮತಿಯನ್ನು ಪಡೆದು ಸರ್ಕಾರದಿಂದ ಈ ಒಂದು ಬಸ್ ನಿಲ್ದಾಣ ಮತ್ತು ಸಂತೆ ಮೈದಾನವನ್ನು ಈ ಒಂದು ಗೋವಿಂದಪ್ಪನವರು ಮಾಡಿಸಿಕೊಟ್ರು. ಈ ಒಂದು ಆ ದೊಡ್ಡ ಹೆಸರು ಗೋವಿಂದಪ್ಪನವರಿಗೆ ಸೇರ್ತಕ್ಕಂಥದ್ದು ಅಂದ್ಬಿಟ್ಟು ನಾನು ಇವತ್ತಿನ ದಿವಸ ಹೇಳ್ಕೊಳ್ಳೋದಕ್ಕೆ ಬಯಸುತ್ತೇನೆ. ಈ ಭಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕೂಡ ಇವತ್ತು ಸಾಹೇಬರು ಓಪನ್ ಮಾಡಿದ್ದಾರೆ. ಶ್ರೀರಾಮಪುರದ ಪಂಚಾಯತಿಗೆ ಸಾರ್ವಜನಿಕವಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಇಂದಿನಿಂದ ಆರ್ಥಿಕ ವ್ಯವಸ್ಥೆ ಬೇಕು. ಆರ್ಥಿಕ ವ್ಯವಸ್ಥೆ ಬೇಕು ಅನ್ನೋದಕ್ಕೆ ವಾಣಿಜ್ಯ ಮಳಿಗೆ ಮಾಡಿರೋದು. ನನಗೆ ಹೇಳಿದರು ಸೂಕ್ಷ್ಮವಾಗಿ 28 ಲಕ್ಷ ಬಂದಿದೆ, 3 ವರ್ಷದ ಅಷ್ಟು ಬಾಡಿಗೆ ಹಣವನ್ನು ಕಟ್ಟಿಸ್ಕೊಂಡು 3 ವರ್ಷಕ್ಕೊಂದ್ಸರಿ ಪ್ರತಿ ಹರಾಜನ್ನು ಕೊಡ್ತಕ್ಕಂಥ ಪರಿಪಾಠವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇದು ಒಳ್ಳೆಯ ಕಾರ್ಯಕ್ರಮ. ಇವತ್ತು ಪಂಚಾಯತಿಗೆ ಒಳ್ಳೆಯ ಆದಾಯ ಬರುತ್ತೆ. ಆದಾಯ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆದಾಯ ಬೇಕು ಅಂತ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈಗಿರ್ತಕ್ಕಂಥವ್ರು ಇರ್ಬೋದು, ಇವರು ಟ್ರಾನ್ಸ್ಫರ್ ಅಂದಮೇಲೆ ಇನ್ನೊಬ್ಬರು ಬರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು, 3 ವರ್ಷಕ್ಕೊಮ್ಮೆ ಕ್ರಮವನ್ನು ಅನುಸರಿಸಿ ಮಾಡಿದ್ದೇ ಆದರೆ ಆ ಹಣ ಅಭಿವೃದ್ಧಿಗೆ ಬಳಕೆ ಆಗುತ್ತೆ. ಆರ್ಥಿಕ ಬೆಂಬಲನ ನೀಡಿರುವಂಥ ಒಂದು ಶಾಸಕರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ಶ್ರೀರಾಮಪುರ ಸದಸ್ಯರು ಪ್ರತಿಯೊಬ್ಬರೂ ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಸಹ ಪ್ರತಿ ಜವಾಬ್ದಾರಿ ತಗೊಂಡಿದ್ದಾರೆ. ಜವಾಬ್ದಾರಿ ತಗೊಂಡು ಒಂದು ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಶ್ರೀರಾಮಪುರ ಹೋಬಳಿಯ ಇದು ಗ್ರಾಮ ಪಂಚಾಯತಿಯ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ. ಅಷ್ಟು ಅಭಿವೃದ್ಧಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು, ಈಗ ಅದು ಒಂದು ಜಲಜೀವನ್ ಬಂದಿರೋದ್ರಿಂದ ಉತ್ತಮ ಒಂದು ಕಾರ್ಯ ಆಗುತ್ತೆ ಅಂತ ಒಂದು ಭಾವಿಸಿದ್ದೇವೆ. ಉತ್ತಮ ಕಾರ್ಯ ಆಗುತ್ತೆ. ಹಾಗೆ ಒಂದು ಶೈಕ್ಷಣಿಕವಾಗಿ ನಮ್ಮ ಶ್ರೀರಾಮಪುರಕ್ಕೆ ಪಿ ಯು ಕಾಲೇಜ್ ಇದೆ, ಅದಕ್ಕೆ ಅದನ್ನು ಸ್ವಲ್ಪ ಇನ್ನೂ ಉನ್ನತೀಕರಿಸಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು. ಭಾಳಷ್ಟು ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಶ್ರೀರಾಮಪುರ ಗ್ರಾಮದಲ್ಲಿ ಒಂದು ಕಾಂಪೌಂಡ್ ವ್ಯವಸ್ಥೆ ಬೇಕಾಗಿದೆ ಕಾಲೇಜಿಗೆ. ಅವರು ಯಾಕೆಂದರೆ ಕಾಲೇಜಿನ ಅಧ್ಯಕ್ಷರಾಗಿದ್ದಾರೆ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಅವರೇ ಆಗಿರೋದ್ರಿಂದ ದಯವಿಟ್ಟು ಒಂದು ಶೈಕ್ಷಣಿಕವಾಗಿ ಕಾಲೇಜನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಒಂದು ಅನುದಾನ ಕೊಡಬೇಕು. ಹಾಗೆ ಈಗಾಗ ಸಾಕಷ್ಟು ಗ್ರಾಮ ಪಂಚಾಯತಿಗೆ ಉತ್ತಮ ಮಳಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಆಮೇಲೆ ಜಾಗನೂ ಕೂಡ ಸಾಕಷ್ಟು ಇದೆ. ಅದಕ್ಕೆ ಇನ್ನೊಂದು ಒಂದು ಮಳಿಗೆಯನ್ನು ಮಾಡಿಕೊಡೋದ್ರ ಜೊತೆಗೆ ಮಳಿಗೆಗೆ ಅನುದಾನವನ್ನು ಕೊಡೋದ್ರ ಜೊತೆಗೆ ಶ್ರೀರಾಮಪುರದ ಸಮಗ್ರ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿಯ ಮೇಲೆ ಮಾರ್ಗದರ್ಶನವನ್ನು ನೀಡಬೇಕು ಅಂತೇಳಿ, ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಉತ್ತಮವಾದಂಥ ಮಾರ್ಗದರ್ಶನವನ್ನು ನೀಡಬೇಕು ಅಂತೇಳಿ ಕೇಳಿಕೊಂಡು ನಾನೊಂದೆರಡು ಮಾತಾಡೋಕ್ಕೆ ಅವಕಾಶ ಕೊಡೋದು ಒಂದು ಮಾತನ್ನು ಮುಗಿಸ್ತೇನೆ. ಹಾಗೆ ಒಂದು ಸಾರ್ವಜನಿಕರಿಂದ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಏನಂತಂದರೆ ಈ ಹಿರಿಯೂರಿನಿಂದ ಹಾಸನಕ್ಕೆ ಹೋಗುವಂಥ ಮಾರ್ಗದಲ್ಲಿ ಇಲ್ಲಿ ಈ ಭಾಗದಿಂದ ಹಾಸನಕ್ಕೆ ಭಾಳಷ್ಟು ಜನ ಪ್ರಯಾಣಿಕರು ಹೋಗ್ತಾ ಇದ್ದಾರೆ. ಹಿರಿಯೂರಿನಿಂದ ಉಳಿಯಾರು ಮತ್ತು ಎಣ್ಣೆಗೆರೆ ಪಂಚನಹಳ್ಳಿ ಮಾರ್ಗವಾಗಿ ಹಾಸನಕ್ಕೆ ಬಸ್ ಓಡಾಡ್ತಾ ಇದ್ದಾವೆ. ಆ ಬಸ್ಸನ್ನು ಉಳಿಯಾರಿಂದ ಪಂಚನಹಳ್ಳಿಗೆ ನೇರವಾಗಿ ಹೋಗುವಂಥ ಬಸ್ಗಳನ್ನು ಶ್ರೀರಾಮಪುರ ವಯಾ ಶ್ರೀರಾಮಪುರ ಬಂದು ಹೋಗುವಂತೆ ಮಾಡಿಕೊಡ್ಬೇಕು ಅಂತೇಳಿ ಗ್ರಾಮಸ್ಥರು ಒಂದು ಮನವಿಯನ್ನು ಕೊಟ್ಟಿದ್ದರು. ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದನ್ನು KSRTC ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಇದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಒಂದು ಶ್ರೀರಾಮಪುರ ಪಂಚಾಯಿತಿಯ ಬಸ್ ನಿಲ್ದಾಣ ಹಾಗೂ ವಾಣಿಜ್ಯ ಮಳಿಗೆ ಇವತ್ತು ಈ ಒಂದು ಶ್ರೀರಾಮಪುರದಲ್ಲಿ ಲೋಕಾರ್ಪಣೆ ಆಗ್ತಿದೆ. ಬಂಧುಗಳೇ,
ಇದು ಈ ಒಂದು ಹೊಸದುರ್ಗ ತಾಲೂಕಿನಲ್ಲಿ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂಥ ಒಂದು ಸುಸಂದರ್ಭ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಜನ ಮಹಿಳೆಯರಿಗೆ ಇದರಿಂದ ತುಂಬ ಅನುಕೂಲ ಆಗುತ್ತೆ, ಹಾಗೂ ತುಂಬ ಬಡ ವಿದ್ಯಾರ್ಥಿಗಳು ಇಲ್ಲಿ ಓಡಾಡೋದಕ್ಕೆ, ತುಂಬ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬರೋಂಥ ಬಡ ವಿದ್ಯಾರ್ಥಿಗಳು ನಗರಕ್ಕೆ ಆಗಲಿ ಇನ್ನೊಂದಕ್ಕೆ ಶಾಲೆಗಳಿಗೆ ಹೋಗೋದಕ್ಕೆ ಆಗಲಿ, ಒಂದು ವೈದ್ಯಕೀಯ ಚಿಕಿತ್ಸೆ ಬರೆಸೋದಕ್ಕೆ ಹೋಗೋದಕ್ಕೆ ಆಗಲಿ, ಹಾಗೂ ಪ್ರಮುಖವಾಗಿ ಎಲ್ಲ ವ್ಯಾಪಾರಸ್ಥರು ಪ್ರತಿದಿನ ಏನು ಬಂಡೆ ಸಂತೆಗೆ ಹೋಗುವಂಥ ತರಕಾರಿ ಸೊಪ್ಪು ಮಾರುವಂಥ ಜನಗಳು ಪ್ರತಿಯೊಬ್ಬರಿಗೂ ಸಹ ಇವತ್ತು ಈ ಒಂದು ಶ್ರೀರಾಮ್ಪುರ ಬಸ್ ನಿಲ್ದಾಣ ಆಗಿರೋದ್ರಿಂದ ತುಂಬ ಜನಕ್ಕೆ ಅನುಕೂಲ ಆಗ್ತಿದೆ. ಅವರ ಒಂದು ತಳಮಟ್ಟದಿಂದ ಜೀವನ ಕಟ್ಕೊಳ್ಳೋದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ಗೋವಿಂದಪ್ಪಾಜಿಯವರು ಇಲ್ಲಿ ತುಂಬ ವ್ಯವಸ್ಥಿತವಾಗಿ ತುಂಬ ಪರಿಶ್ರಮ ಪಟ್ಟು ಅವರು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಕಾರ್ಯಕ್ರಮ ಬಹುಶಃ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ಹೋಬಳಿ ಮಟ್ಟದಲ್ಲಿ ಇಂಥ ಬಸ್ ನಿಲ್ದಾಣ ಇರೋದು ಬಹುಶಃ ನಾವು ನೋಡಿರೋದು ಇದೆ ಅಂತ ಅನಿಸುತ್ತೆ. ಈ ಬಸ್ ನಿಲ್ದಾಣನ ನಾವು ವ್ಯವಸ್ಥಿತವಾಗಿ ಇಟ್ಕೊಬೇಕು, ಯಾವುದೇ ರೀತಿ ಸಹ ಗಲೀಜು ಮಾಡ್ದಂಗೆ ವ್ಯವಸ್ಥಿತವಾಗಿ ಇಟ್ಕೊಬೇಕು. ಅದೇ ರೀತಿ ಸಹ ನಮ್ಮ ಪೊಲೀಸ್ ಇಲಾಖೆಯಿಂದಲೂ ಸಹ ಇನ್ನು ಮುಂದಕ್ಕೆ ವ್ಯವಸ್ಥಿತವಾಗಿ ಇಟ್ಕೊಳೋದಕ್ಕೆ ಮತ್ತು ಎಲ್ಲ ಬಸ್ಗಳು ಸಹ ಇಲ್ಲಿ ಬಂದು ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಯಾವುದೇ ರೀತಿ ಸಹ ಯಾವುದೇ ಥರ ಚಟುವಟಿಕೆಗಳು ನಡೆದಂತೆ ಸುವ್ಯವಸ್ಥಿತವಾಗಿ ಮುಂದೆ ನಾವು ನಡ್ಕೊಂಡು ಹೋಗೋಣ ಅಂತೇಳಿ ತಿಳಿಸ್ತೀನಿ. ಎಲ್ರಿಗೂ ಸಹ ಇದರಿಂದ ಒಳ್ಳೆ ಕಾರ್ಯಕ್ರಮ ಇದಾಗಿದೆ, ಎಲ್ಲರೂ ಸಹ ಇದನ್ನು ಉಪಯೋಗ ಪಡ್ಕೊಳೋಣ ಅಂತೇಳಿ ನಾನು ಆತ್ಮಾಗಿಸ್ತೀನಿ. ಎಲ್ರಿಗೂ ಒಳ್ಳೆ ಸೆಪ್ಟೆಂಬರ್ ಮಾಹೆ ಪ್ರತಿ ವರ್ಷದಂತೆ ಸೆಪ್ಟೆಂಬರ್ ಮಾಹೆಯಲ್ಲಿ ಪೋಷಣ್ ಮಾಸಾಚರಣೆ ಅಂತ ನಮ್ಮೆಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಇದು 2018 ರಾಷ್ಟ್ರೀಯ ಪೋಷಣ್ ಅಂತ ಹೇಳಿ ಪ್ರಾರಂಭವಾಗಿ ಸತತವಾಗಿ ನಡ್ಕೊಂಬರ್ತಾ ಇದೆ. ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಟಿಕತೆಯ ಈ ಬಗ್ಗೆ ಎಲ್ಲ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಹಾಗೂ ಮಕ್ಕಳಲ್ಲಿ ಅವುಗಳನ್ನು ನಮ್ಮ ಅಲ್ಲಿರುವಂಥ ಸಾಧನಗಳ ಮೂಲಕ ಅವುಗಳನ್ನು ಪರಿಶೀಲಿಸಿಬಿಟ್ಟು ಆರೋಗ್ಯ ಇಲಾಖೆಯೊಂದಿಗೆ ನಾವು ಅವರಿಗೆ ಪೌಷ್ಟಿಕತೆ ಬಗ್ಗೆ ಶಿಕ್ಷಣ ನೀಡುವುದರ ಮೂಲಕ ಪೌಷ್ಟಿಕತೆಯಲ್ಲಿ ಯಾವುದೇ ಒಂದು ಇದು ಕೊರತೆ ಆಗೋದ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಇದು ನಿಮ್ಮ ಧ್ವನಿ.